ನಾನು ಆ್ಯಕ್ಚುಲಾಗಿ ಫಸ್ಟ್ ಡೇ ನೋಡ್ಬೇಕಂತ ಮಂಡೇ ನೋಡ್ಬೇಕಂತಂದ್ರೆ ಮೋಸ್ಟ್ಲಿ ಮಂಡೇ ಅಲ್ಲಿ ಸಿಗ್ಬೇಕು ಫಿಕ್ಸ್ ಮಾಡಿದಾರೆ ಅಂತ. ನಿನ್ನೆ ವರುಣ್ ಸರ್ ಮಾತ್ರ ಬರ್ತಾರೆ, ಗೀತಕ್ಕೆ ಅವ್ರು ಬಂದ್ರು ಅಂತಂದ್ರೆ ನಮಗೆ ಶಿವಣ್ಣ ಬಂದರು, ಅಪ್ಪು ಅಣ್ಣಗೋಸ್ಕರ ಒಂದು ಸೀಟ್ ಇಟ್ಟಿದ್ದೀನಿ, ಇಡೀ ಕುಟುಂಬ ನನ್ನ ಸಿನಿಮಾನ ನೋಡ್ತಾ ಇದೆ ಅಂತ ಒಂದು ತುಂಬ ಎಮೋಷನ್ ಮಾತಾಡಿದ್ರು ಆ ಬಗ್ಗೆ. ಏನು ಫ್ರೆಂಡ್ಶಿಪ್ ಯಾವಾಗಲೂ ಬೆಲೆ ಇರಬೇಕು, ಫ್ರೆಂಡ್ಶಿಪ್ ಯಾವಾಗಲೂ ಒಂದು ಟ್ರಸ್ಟ್ ಇರಬೇಕು, ಏನೇ ಇದ್ರೂ ಓಪನ್ ಅಪ್ ಆಗಿರ್ಬೇಕು. ನಾನು ಏನೇ ಇದ್ರೂ ವರುಣ್ ಹತ್ರ ತುಂಬ ಓಪನ್ ಆಗಿ ಮಾತಾಡ್ತೀನಿ. ಆ್ಯಂಡ್ ನಾನು ಸುಳ್ಳು ಹೇಳಿ ಈ ಥರ ಎಸ್ಕೇಪ್ ಆಗ್ಬೇಕು ಅನ್ನೋದು ಯಾವಾಗ ಯಾಕೆ ಇವೆಂಟ್ ಮಾಡ್ಬೇಕಾಗಿರ್ಬೋದು ಏನೇ ಮಾಡ್ಬೇಕು, ನಾನು ಹಿಂಗಿದೆ ಪೊಸಿಷನ್ ನಾನು ಹೋಗ್ಬೇಕು ಅಷ್ಟೇ. ಅದನ್ನು ಅದು ಸುಳ್ಳು ಹೇಳಿ ಹೋಗೋದಿಲ್ಲ, ಅವನು ಸುಳ್ಳು ಹೇಳಿ ಅಲ್ಲಿಂದ ಸುಳ್ಳು ಹೇಳಿ ಜನ ಇವ್ರಿಗೇನು ಅರ್ಜೆ ಬೇರೆ ಇಲ್ಲ, ವಾಟ್ ಜೆನ್ಯೂನ್ ಮ್ಯಾಟ್ರ್ ಏನಿದೆಯೋ ಅದನ್ನೇ ಮಾತಾಡ್ಬಿಟ್ಟು ನನಗೆ ಅದಿಷ್ಟ. ಸೊ ಅದಕ್ಕೆ ಯಾರಿಗೂ ಒಳ್ಳೆ ಹಾರ್ಟ್ ಇರ್ತದೆ ಆಟೋಮೆಟಿಕ್ಕಾಗಿ ಅದು ಎಮೋಷನ್ ಆಗೋದು ಸಹಜ. ಅದು ಒಳ್ಳೆ ಹೃದಯ ಆದ್ರೆ ಯಾವತ್ತೂ ಅಷ್ಟೇ ಒಳ್ಳೆ ಎಮೋಷನ್ಸ್ ಬರುತ್ತೆ. ತುಂಬಾ ಚೆನ್ನಾಗಿ ಆಗಿದ್ದು ಅಂದ್ರೆ ಒಂದು ಇಂಪ್ರೆಷನ್ ಅಂತೂ ಮಾಡಿತ್ತು ಹಾಸ್ಟೆಲ್ದು ಬರಕ್ಕಿಂತ ಮುಂಚೆನೆ. ಅವರು ಒಂದು ಹೊಸ ತಂಡಕ್ಕೆ ಒಂದು ದೊಡ್ಡ ಶಾಕ್ ಆಗಿದೆ, ಅವ್ರಿಗೆ ಸ್ಟೇ ತಂದು ಸ್ಟೇ ಆಗಿದೆ, ಅದೇ ಸಿನಿಮಾದ ನಟಿ ಅವ್ರ ತೊಂದರೆ ಆಗಿದೆ, ಇದೆಲ್ಲ ನಿಮ್ಗೆ ಹೆಂಗ್ ಕಾಣಿಸುತ್ತೆ ನೋಡ್ರಿ? ಒಂದ್ ಹೇಳ್ತೀನಿ, ಯಾರ ಬಗ್ಗೆ ಏನು ಕಮೆಂಟ್ ಮಾಡೋದು ಬೇಡ. ರಿಸಲ್ಟ್ ಅಲ್ಟಿಮೇಟ್ಲಿ ರಿಸಲ್ಟ್ ಏನು ಬಂದಿದೆ ಅದು ಮುಖ್ಯ ಆಗುತ್ತೆ. ಯಾಕಂದರೆ ಇದು ಬರೋಕ್ಕೂ ಮುಂಚೆನೂ ಒಳ್ಳೆ ರಿಪೋರ್ಟೇ ಇತ್ತು, ಆಯ್ತಮ್ಮ. ಒನ್ ಮೋರ್ ಥಿಂಗ್ ಈಸ್ ನೋಡಿ, ಒಳ್ಳೆ ತನ ಅದಕ್ಕೆ ಹೇಳಿ ಫಸ್ಟ್, ಒಳ್ಳೆ ತನದಿಂದ ಮಾಡಿದಾಗ ಒಳ್ಳೆ ಹಾರ್ಟಿಂದ ಯಾವುದು ಕಲ್ಮಶ ಇಲ್ಲದೆ ಮಾಡಿದಾಗ ಅದಕ್ಕೆ ಯಾರ ತಡೆನೂ ಬರೋಕ್ಕಾಗಲ್ರಿ. ಅದಕ್ಕೆ ಇವತ್ತು ಎಕ್ಸಾಂಪಲ್ ಅಭಿಮಾನಿ ದೇವರುಗಳು, ನಾನು ಹೇಳ್ತಲ್ಲ ಅವಲ್ಲೇ ಅಭಿಮಾನಿ ದೇವರುಗಳೇ ಇದ್ದಾರೆ, ಕೈ ಬಿಡಲ್ಲ ಅವರು. ಸತ್ಯ ಎಲ್ಲಿರುತ್ತೆ ಯಾವಾಗಲೂ ಜಯ ಇದ್ದೇ ಇರುತ್ತೆ. ಅವ್ರವ್ರಿಗೆ ತಿಳ್ಕೊಬೇಕಷ್ಟೇ, ನಥಿಂಗ್ ಟು ವರಿ. ಐ ಆಮ್ ನಾಟ್ ಕಮೆಂಟಿಂಗ್ ಆನ್ ಎನಿಬಡಿ, ಅವ್ರ ಬಗ್ಗೆ ವೈಯಕ್ತಿಕವಾಗಿ ಮಾತಾಡೋದಂತಲ್ಲ. ಬಟ್ ಯಾತಿಕ್ ಅಂತ ನಮ್ಗೆ ಇನ್ನೂ ಅರ್ಥ ಆಗ್ತಿಲ್ಲ. ನಾಟ್ ನೆಸೆಸರಿ ಆಫ್ಟರ್ ಆಲ್, ಇಂಡಸ್ಟ್ರಿ ಅಂದರೆ ನಮ್ಮ ಇಂಡಸ್ಟ್ರಿ ಅಷ್ಟೇ, ನಮ್ಮ ಇಂಡಸ್ಟ್ರಿ ಬೆಳಿಬೇಕಷ್ಟೇ. ದುರ್ಯೋಪಯೋಗ ಮಿಸ್ಯೂಸ್ ಮಾಡಿದಾಗ ತಪ್ಪು, ಮಿಸ್ಯೂಸ್ ಮಾಡದೇ ಇರೋ ಗ್ರೂಪ್ ಅಲ್ಲ ಪಾಪ ಸಾ ಹುಡುಗರು. ಚೆನ್ನಾಗಿ ಬರ್ತಾ ಇರ್ಬೇಕಾದ್ರೆ ನಾವು ಅದಕ್ಕೆ ಒಳ್ಳೆ ದಾರಿ, ನಾವು ಅಟ್ಲೀಸ್ಟ್ ಏನು ಮಾಡೋಕ್ಕಾಗುತ್ತೆ ಅಟ್ಲೀಸ್ಟ್ ಒಳ್ಳೆ ದಾರಿ ನೋಡೋಕ್ಕೆ ನಾವು ಸಪೋರ್ಟ್ ಮಾಡಬೇಕಷ್ಟೇ. ಬಟ್ ನೆವರ್ ಮೈಂಡ್, ಅದು ಏನು ಅದನ್ನು ದೊಡ್ಡ ಇಶ್ಯೂ ಮಾಡೋದು ಬೇಡ. ಇವಾಗ ಪಿಕ್ಚರ್ ಚೆನ್ನಾಗಿ ಆಗ್ತದೆ, ಇನ್ನೂ ಚೆನ್ನಾಗಿ ಆಗಲಿ, ಇನ್ನೂ ಚೆನ್ನಾಗಿ ಆಗಲಿ ಅನ್ನೋದೇ ನಮ್ಮ ಆಸೆ. ನಿನ್ನೇನು ಒಂದು ಘಟನೆ ಆಯ್ತು, ಒಂದು ಅಂದ್ರೆ ಒಂದು ವಿಚಾರ ನಡೆದಿದೆ ನಿಮ್ಮ ಸಮುದ್ರದ ಆಗ್ತಾ ಇದೆ. ಎನ್ ಕುಮಾರ್ ಮತ್ತು ಸುದೀಪ್ ಅವರ ಒಂದು ವಿಚಾರ ನಿನ್ನೆ ನನ್ಗಿನ್ನೂ ಅದು ಬಂದಿಲ್ಲ. ಯಾಕಂದ್ರೆ ನಾನು ರವಿ ಸರ್ ಮಾತಾಡಿದ್ರು, ಯಾಕಂದ್ರೆ ಕರೆದಿದ್ದಾರೆ ಅಂತ ಗೊತ್ತೆ. ಯಾಕಂದ್ರೆ ಓಪನ್ ಆಗಿ ಅವ್ರು ಹೇಳಿದ್ರು ಕರೆದಿದ್ದೀನಿ, ಇಬ್ಬರನ್ನು ಕರೆದಿದ್ದೀನಿ ಅಂತ. ಅತ್ತನೇ ಮ್ಯಾಟರ್ ಕರೆದಾರೆ, ಇನ್ನೂ ನನಗೇನಾಗಿದೆ ಗೊತ್ತಿಲ್ಲ. ಅದು ನಾನು ನಿನ್ನೆ ನೈಟ್ ಬಂದಿದ್ದೆ 11 o'clock ಆಗೋದು, 11:30 ಆಗಿ ನೀವು ರವಿ ಸರ್ ಫೋನ್ ಮಾಡಿದ್ರು, ರವಿ ಸರ್ ಹತ್ರ ಮಾತಾಡ್ಬಿಟ್ಟು ನಾನು ಏನಿದ್ರು ಅದ್ರ ಬಗ್ಗೆ ಅದೇ ಮಾತಾಡಿದ ಮೇಲೆ ನಾಯ್ಕೆನ್ನ ಐ ಥಿಂಕ್ ನಾನು ಅವ್ರು ಮಾತಾಡಿದ್ದಾರೆ, ಹೇಳಿದ್ರು ಈ ಥರ. ನಾನು ಇರಲ್ಲ ರವಿ, ನಾ ಇಲ್ದೇ ಹೋದ್ರೆ ರವಿ ಏನ್ ಮಾತಾಡ್ತಾರೋ ಅದೇ ನಮ್ಮ ಒಂದು ವಿಷನ್ ಅದೇನೆ. ಯಾಕಂದ್ರೆ ನಮ್ದು ರವಿದು ಮಾತು ಬೇರೆ ಮಾತೇ ಇಲ್ಲ. ಯಾಕಂದ್ರೆ ನಾವು ವಿ ಹ್ಯಾವ್ ಬೀನ್ ಫ್ರೆಂಡ್ಸ್ ಫ್ರಮ್ ಮೆನಿ ಇಯರ್ಸ್, ವಿ ಆರ್ ಸ್ಟಿಲ್ ಫ್ರೆಂಡ್ಸ್, ವಿ ಆರ್ ಗೋಯಿಂಗ್ ಟು ಬಿ ಫ್ರೆಂಡ್ಸ್, ಆಲ್ವೇಸ್ ಫ್ರೆಂಡ್ಸ್. ಏನಾದರೂ ಒಳ್ಳೆ ಬೆಳವಣಿಗೆ ಆಗಬೇಕನ್ನೋದೇ ನಮ್ಮ ದೃಷ್ಟಿ ಅಷ್ಟೆ. ಅವ್ರ ದೃಷ್ಟಿನೂ ಅದನ್ನೇ, ನಮ್ಮ ದೃಷ್ಟಿನೂ ಅದನ್ನೇ, ಪ್ರೊಡ್ಯೂಸರ್ ದೃಷ್ಟಿನೂ ಅದನ್ನೇ, ಸುದೀಪ್ ಅವ್ರ ದೃಷ್ಟಿನೂ ಅದನ್ನೇ, ಎಲ್ಲ ದೃಷ್ಟಿನೂ ಒಂದೇ ದೃಷ್ಟಿನೇ. ನೋಡೋಣ ಆ ರೀತಿ ಒಂದು ಪರಿಸ್ಥಿತಿ ಬಂದಾಗ, ಅಂದ್ರೆ ಪರಿಸ್ಥಿತಿ ಅಂತಲ್ಲ, ಸಿಚುವೇಶನ್ ಬರ್ತಾ ಇರುತ್ತೆ. ಬಟ್ ಅದನ್ನ ಫೇಸ್ ಮಾಡಬೇಕು. ನಾ ಅದಕ್ಕೆ ಲೀಡರ್ ಅಂತ ಹೇಳಕ್ಕೆ ನಾ ಇಷ್ಟಪಡಲ್ಲ ಅಷ್ಟೇ, ದಟ್ಸ್ ಆಲ್, ನಥಿಂಗ್ ಎಲ್ಸ್. ಯಾಕಂದರೆ ನಾನು ಮುಂದೆ ಹೋಗ್ತೀನಿ, ಐ ಡೋಂಟ್ ಬಿಲೀವ್ ಇನ್ ಗೆಟಿಂಗ್ ದ ಪೀಪಲ್ಸ್ ಬಿಹೈಂಡ್. ಒಬ್ಬ ಲೀಡ್ ನಾಯಕ ಅಂದರೆ ಯಾವ ನಾಯಕ ಎಲ್ಲರೂ ಜೊತೆಲಿ ಕರ್ಕೊಂಡು ಹೋಗೋಣ ನಾಯಕ. ಅದು ಇನ್ನೊಂದು 2-3 days ಆಗುತ್ತೆ, ನಾನು ಬ್ಯುಸಿ ಆಗ್ಬಿಟ್ಟೆ. ಆಮೇಲೆ ಕನ್ಸರ್ನ್ ವ್ಯಕ್ತಿನ ಯಾರು ಮೀಟ್ ಮಾಡಬೇಕು ಅದು ಅಪಾಯಿಂಟ್ಮೆಂಟ್ ನಮ್ಗೆ ಇನ್ನೂ ಸಿಕ್ಕಿಲ್ಲ. ಐ ಥಿಂಕ್ ಪಾಸಿಟಿವ್ಲಿ ಇನ್ನೊಂದು 3-4 days ಸಿಗುತ್ತೆ. ಅದು ಎಲ್ಲರ ಇಷ್ಟ ಹೆಂಗಿದೆಯೋ ಹಂಗೆ. ಇಫ್ ಎವ್ರಿಬಡಿ ವಾಂಟ್ಸ್ ಎನಿಬಡಿ, ಇಟ್ ಮೈಟ್ ಬಿ ನಾನೇ ಇರ್ಬೋದು, ರವಿ ಸರ್ ಇರ್ಬೋದು, ಇಲ್ಲ ಸುದೀಪ್ ಅವರೇ ಇರ್ಬೋದು, ಇಲ್ಲ ಅನಂತ್ ನಾಗ್ ಅವರೇ ಇರ್ಬೋದು,
ಸೀನಿಯರ್ಸು ತುಂಬ ಜನ ಇದ್ದಾರೆ, ಶ್ರೀನಾಥ್ ಅವರೆಲ್ಲ ಇನ್ನು ನಮ್ಮ ಇದ್ದಾರೆ ಅವರೆಲ್ಲ. ಸೊ ಯಾಕಂದರೆ ಸೀನಿಯರಿಟಿ ಬೇಕಾಗುತ್ತೆ, ಯಾಕಂದರೆ ಒಂದು ಏನಂತೀವಿ ಒಂದು ಅಸೋಸಿಯೇಷನ್ ನಡೆಸ್ಬೇಕಾದ್ರೆ ಯು ನೀಡ್ ಲಾಟ್ ಆಫ್ ಮಾರಲ್ ಸ್ಟ್ರೆಂತ್ ಫಾರ್ ದ್ಯಾಟ್. ಓಕೆ, ನಾವು ಈ ನಮ್ಮ ಥಾಟ್ಸ್ ಪ್ರಕಾರ ನಡೀಬೇಕು ಅಂತ ಎಲ್ಲರದು ಆಸೆ ಇದ್ದಾಗ 100% ಹಂಗೇನಾದ್ರು ಇದ್ರೆ ಪರಿಸ್ಥಿತಿ ಬಂದು ಯಾರು ಬೇಕಾದ್ರೆ ಆಗ್ಬೋದು. ನಾನು ಸೀಟು ರವಿ ಸರಣ, ಸುದೀಪ್ ನನ್ನ ಮಗ ಅಂತ, ನೀವು ಸುದೀಪ್ ಅಮ್ಮ ಅಂತೀರಿ, ಜೊತೆ ನೀವು ನಿರ್ಮಾಪಕರ ಅನ್ನದಾತರು ಅಂತ ಕನ್ಫ್ಯೂಷನ್ ಇದೆ. ಇದೆಲ್ಲವೂ ಪಬ್ಲಿಕ್ ಅಲ್ಲಿ ದೊಡ್ಡ ಮಟ್ಟದ ಎಮೋಷನ್ ಕ್ರಿಯೇಟ್ ಮಾಡೋದಿದೆ, ಇದರ ಮೂಲಕ ದೊಡ್ಡ ಸಂದೇಶ ಹೋಗಿದೆ. ಇಟ್ಸ್ ಅ ಫ್ಯಾಮಿಲಿ ಮಾಸ್ಟರ್ ಮತ್ತೆ ಈಸೆ ನಾವು ರವಿ ಸರ್ ಮಗ ಇರ್ಬೋದು, ನಾನು ನನ್ನ ತಮ್ಮ ಅಂತ ಹೇಳ್ಬೋದು, ಅನ್ನದಾತರು ಅನ್ಬೋದು, ಒಟ್ಟಿನಲ್ಲಿ ಇಟ್ಸ್ ಅ ಫ್ಯಾಮಿಲಿ. ಫ್ಯಾಮಿಲಿ ಅಂತಷ್ಟು ಗೊತ್ತಾ, ಸಮಸ್ಯೆಗಳು ಬರುತ್ತೆ ಹೋಗುತ್ತೆ, ಅದನ್ನು ಹೆಂಗೆ ಕ್ಲಿಯರ್ ಮಾಡಬೇಕು ಅದು ಅದು ತಾನಾಗಲೇ ಕ್ಲಿಯರ್ ಆಗುತ್ತೆ. ಯಾವಾಗ ಕ್ಲಿಯರ್ ಆಗುತ್ತೆ, ಇಟ್ ಮೈ ಟೇಕ್ ಸಮ್ ಟೈಮ್, ಬಟ್ ಇಟ್ ವಿಲ್ ಬಿ ಕ್ಲಿಯರ್ಡ್, ಡೋಂಟ್ ವರಿ. ಕ್ಲಿಯರ್ ಆಗದೆ ಇರೋ ಪ್ರಾಬ್ಲಮ್ ಯಾವುದಿಲ್ಲ ನಮ್ಮ ವರ್ಲ್ಡ್ಲಿ, ಮನ್ಸು ಮಾಡಬೇಕು ಅಷ್ಟೇ. ಎಲ್ಲರೂ ಮನ್ಸು ಮಾಡಿದಾಗ 100% ಕ್ಲಿಯರ್ ಆಗ. ಥ್ಯಾಂಕ್ ಯು. ಇಲ್ಲಮ್ಮ, ನನಗೆ ಭಾಳ ಖುಷಿಯಾಗಿದೆ. ಐ ವಿಶ್ ಆಲ್ ದಿ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್ ಆಫ್ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ 100%. ಅದು ಇನ್ನೊಂದು ಇದೆ, ಐ ವಿಲ್ ಟಾಕ್ ಟು ಮೈ ಡೈರೆಕ್ಟರ್ ಅಂಡ್ ದೆನ್ ಸ್ಪೀಕ್ ಟು ಯು.